Good afternoon, my dear students. Good afternoon. Am I audible, dear students? Now, voice clear to either yes or the type madi. Now, voice clear to either allargu yes or the type mudu na mari bedi. Now, voice clear to either. Good afternoon, my dear students. Good afternoon. Am I audible, dear students? Now, voice clear to either yes or the type madi. Now, voice clarity agi nim clear to either allaru yes or the type mudu na mari bedi. Voice clear to either. Yes, guys, ನಾನು ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ವಾಯ್ಸ್ ಕ್ಲಾರಿಟಿ ಆಗಿ ನಿಮ್ಗೆ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಬರೀರಿ. ನೋಡಿ, ಪ್ರತಿಯೊಬ್ಬರಿಗೂ ಇವತ್ತಿನಿಂದ ನಾನು ನಿಮಗೋಸ್ಕರ ಯಾವುದು ವಿಲೇಜ್ ಅಕೌಂಟೆಂಟ್ಗೋಸ್ಕರ ಅಂತ ನಿಮಗೆ ಏನು ಸ್ಟಾಟಿಸ್ಟಿಕ್ಸ್ ಅಂತ ಇದೆ, ಆ ಸ್ಟಾಟಿಸ್ಟಿಕ್ಸ್ ದ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ಟಾಟಿಸ್ಟಿಕ್ಸ್ ಅಂದರೆ ಏನು, ಅದರ ಮೇಲೆ ಪ್ರಶ್ನೆಗಳು ಹೇಗೆ ಬರ್ತಾವ, ಅದರ ಒಂದು ವ್ಯಾಪ್ತಿ ಏನಾಗಿದೆ, ಆ ಸ್ಟಾಟಿಸ್ಟಿಕ್ಸ್ ಇಸ್ ದ ಕಂಪ್ಲೀಟ್ ಮಾಹಿತಿ. ನೋಡಿ, ತುಂಬಾ ಜನ ಅದರ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ಕೊಂಡವರು ನಮಗೆ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ. ಸ್ಟಾಟ್ಸ್ಗೆ ಮ್ಯಾಥ್ಸ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರ, ಇಲ್ಲಿ ಕ್ಯಾಲ್ಕುಲೇಷನ್ ತುಂಬಾ ಇರುವುದಿಲ್ಲ, ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ಸ್ಗಳು ಬರ್ತಾವ. ಆ ಬೇಸಿಕ್ ಕ್ಯಾಲ್ಕುಲೇಷನ್ ಅಷ್ಟು ನಿಮ್ಗೆ ಗೊತ್ತಿದ್ರೆ ಸ್ಟಾಟಿಸ್ಟಿಕ್ಸ್ ದ ಮೇಲೆ ಇರುವಂತಹ ವಿಲೇಜ್ ಅಕೌಂಟೆಂಟ್ದ ಪ್ರಶ್ನೆಗಳು ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಅಂದ್ರೆ ಒಟ್ಟಾರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ನಾವು ಎಷ್ಟು ಡಿಫಿಕಲ್ಟ್ ಅಂತ ತಿಳ್ಕೊಂಡಿದ್ದೀವಿ, ಅಷ್ಟೇ ಅದು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ನಾವು ಅದನ್ನ ಮಾಡಬಹುದು, ತಿಳ್ಕೋಬಹುದು, ಅರಿತುಕೊಳ್ಳಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ತುಂಬಾ ಜನ ಪಾಪ ಸರ್ ನಾವು ಯಾವ ರೀತಿಯಾಗಿ ಇದನ್ನ ಓದ್ಕೋಬೇಕು, ಹೇಗೆ ಓದ್ಕೋಬೇಕು, ಸಿಲೆಬಸ್ ಏನಿದೆ ಯಾವ ರೀತಿಯಾಗಿ ಅನ್ನೋದನ್ನ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದಾರೆ. ಬಟ್ ನಾನು ಅವ್ರಿಗೊಂದು ವಿಷಯನ ಹೇಳ್ತಾ ಇದ್ದೀನಿ, ನಾನು ನಿಮ್ಗೀಗ ಈ ಏನು ಸ್ಟಾಟಿಸ್ಟಿಕ್ಸ್ ದಲ್ಲಿ ಒಂದು 30 ಕ್ಲಾಸ್ ಆಗಲಿ, 50 ಕ್ಲಾಸ್ ಆಗಲಿ, 100 ಕ್ಲಾಸ್ ಆಗಲಿ, ಆ ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡೋ ತನಕ ನಾನು ನಿಮ್ಗೆ ಆ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೇನೆ. ಡೋಂಟ್ ವರಿ ಅಬೌಟ್ ಇಟ್. ಅದನ್ನ ಸಂಪೂರ್ಣವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನೀವು ಯಾವುದೇ ರೀತಿಯಾದಂತ ಭಯವನ್ನ ಪಡೋ ಅವಶ್ಯಕತೆನೆ ಇಲ್ಲ. ತಿಳಿತನದ್ದು ನಾನು ಕಂಪ್ಲೀಟ್ ಆಗಿ ನಿಮಗೆ ಆ ವಿಷಯ ವಸ್ತುವಿನ ಮೇಲೆ ಎಲ್ಲವನ್ನ ಹೇಳ್ಕೊಡ್ತೀನಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಸದ್ಯ ನಾನು ಏನ್ ಹೇಳ್ತಾ ಇದ್ದೀನಿಲ್ಲ, ಈ ಒಂದು ಸ್ಟಾಟಿಸ್ಟಿಕ್ಸ್ ಹೊಸದಿರುತ್ತೆ, ಕೆಲವೊಬ್ಬರಿಗೆ ಇದೊಂದು ತರ ಹಳೇದಿರುತ್ತೆ. ತಿಳಿತಾ, ಹೊಸದ್ಯಾರಿಗೆ ಹಳೆದ್ಯಾರಿಗೆ ಅನ್ನೋದನ್ನ ಹೇಳ್ತಾ ನಾನು ಈ ಒಂದು ಟಾಪಿಕ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಕಲಿಸಿರೋ ಹಾಗೆ ಹಾಗೇನೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದೇನು, ಇದಕ್ಕೆ ಇದನ್ನ ಕೇಳ್ತಾ ಇದ್ದಾರೆ, ಯಾವುದ್ರಗೋಸ್ಕರ ಈ ಎಕ್ಸಾಮ್ ನಮ್ಮ ಎಕ್ಸಾಮ್ ನಲ್ಲಿ ಇದು ಬಂದಿದೆ, ಹೀಗೆ ಬೇರೆ 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 ಎಲ್ಲ ಅಂಶಗಳನ್ನ ಕೇಳ್ತಾ ಚರ್ಚೆಯನ್ನ ಮಾಡ್ತಾ ನಾವು ಈ ಟಾಪಿಕ್ ಅನ್ನ ಓದ್ಕೊಳ್ಳೋಣ, ಬನ್ನಿ. ಎಲ್ಲರಿಗೂ ನಾನು ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇದ್ದಲ್ಲ, ಕರೆಕ್ಟಾಗಿ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಅರ್ಥ ಆಯ್ತಾ? ಮೊದಲು ಕರೆಕ್ಟಾಗಿ ವಾಯ್ಸ್ ಕೇಳ್ತಾ ಇದ್ದೇನೋ ಅಲ್ಲ ಅದನ್ನಷ್ಟೇ ನನಗೆ ಹೇಳಿ. ಹಾ, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಡಿಯರ್ ಸರ್, ಥ್ಯಾಂಕ್ ಯು ಸರ್. ಇಲ್ಲ 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 ಇಲ್ಲ, ಪ್ರತಿದಿನ ಇರುತ್ತೆ ಸರ್, ಇದು ಪ್ರತಿದಿನ ಇರುತ್ತೆ. ಹಾ, ಎಸ್ ಸರ್, ಎಸ್ ಸರ್. ಹಾ, ಸೊ ಬನ್ನಿ ಹಾಗಾದ್ರೆ, ಸ್ಟಾಟಿಸ್ಟಿಕ್ಸ್ ಅಂದ್ರೆ ಏನು, ಸ್ಟಾಟಿಸ್ಟಿಕ್ಸ್ ಅಂದ್ರೆ ಅದರ ಅರ್ಥ ಏನು, ನಿಮ್ಮ ಎಕ್ಸಾಮ್ದಲ್ಲಿ ಏನೇನು ಕೇಳ್ತಾನೆ ಇದ್ರ ಬಗ್ಗೆ, ಅದನ್ನೆಲ್ಲ ಹೇಳ್ಕೊಡೋಕ್ಕಿಂತ ಮುಂಚೆ ನಿಮ್ಮ ಎಕ್ಸಾಮದ ಪ್ಯಾಟರ್ನ್ ಅಲ್ಲಿ ಇದಕ್ಕೆ ಎಷ್ಟು ಅಂಕಗಳಿದ್ದಾವೆ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೆ ನಿಮಗೆ. ತಿಳ್ತಾರೆ? ಹಾ, ನೋಡಿ ಗಾಯ್ಸ್, ನಿಮ್ಮ ಸಿಲೆಬಸ್ನಲ್ಲಿ ಏನಿದೆಪ್ಪ ಅಂತಂದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನೋದು ನೋಡಿ, ಸಾಮಾನ್ಯ ಜ್ಞಾನ, ಕಂಪ್ಯೂಟರ್, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್. ನನ್ನಿಂದ ನೀವು ಏನೇನು ಕಲಿತಾ ಇದ್ರೆ ಸಾಮಾನ್ಯ ಇಂಗ್ಲಿಷ್ ಅನ್ನ ಕಲಿತಾ ಇದ್ದಿಲ್ಲ. ನೋಡಿ, ಸಾಮಾನ್ಯ ಇಂಗ್ಲಿಷ್ ನಾನು ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ನಾನ್ ನಿಮಗೆ ಏನ್ ಕಲಿಸ್ತಾ ಇದ್ದೀನಲ್ಲ ಸಾಮಾನ್ಯ ಇಂಗ್ಲಿಷು, ಈಗಾಗಲೇ ಅಲ್ಲಿ ರೆಕಾರ್ಡೆಡ್ ವಿಡಿಯೋಸ್ಗಳು ಕೂಡ ಇದ್ದಾವೆ. ಅದ್ರ ಜೊತೆ ನಿಮ್ಗೆ ಲೈವ್ ಕ್ಲಾಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ವೊಕ್ಯಾಬ್ಯುಲರಿ ಕ್ಲಾಸ್ ಇರುತ್ತೆ. ಈ 25 ಪ್ರಶ್ನೆ ಇಂಗ್ಲಿಷ್ನಲ್ಲಿ ಒಂದು ಮಿನಿಮಮ್ ಏನಿಲ್ಲ ಅಂದ್ರು 5-10 ಪ್ರಶ್ನೆಗಳು ಅಥವಾ 8 ಪ್ರಶ್ನೆಗಳು ವೊಕ್ಯಾಬ್ಯುಲರಿ ಮೇಲೆ ಇರುತ್ತೆ, ಉಳುಕಿದೆಲ್ಲ ಗ್ರಾಮರ್ ಮೇಲೆ ಇರುತ್ತೆ, ಉಳುಕಿದೆಲ್ಲ ರೀಡಿಂಗ್ ಮೇಲೆ ಇರುತ್ತೆ. ನೀವೆಷ್ಟು
ಓದಿದ್ರೆ ತಿಳ್ಕೋತೀರಾ, ಅದರ ಆಧಾರದ ಮೇಲೂ ಕೂಡ ಕೆಲವು ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಎಲ್ಲವನ್ನೂ ತಿಳ್ಕೊಳ್ಳೋದು ತಿಳಿತರಿ ನೀವು ಬಹಳ ಅವಶ್ಯಕತೆ ಇರುತ್ತೆ. ತಿಳಿತರಿ? ಎಸ್. ಬನ್ನಿ ನೆಕ್ಸ್ಟ್. ಇನ್ನು ಪೇಪರ್ ಟೂದಲ್ಲಿ ಬರುವಂಥ ಅರ್ಥಮೆಟಿಕ್ ಅನ್ನು ಹೇಳ್ಕೊಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ಸ್ಟ್ಯಾಟಿಸ್ಟಿಕ್ಕು ತಿಳಿತರಿ ಅಂದರೆ ನಾನು ಹೇಳ್ಕೊಡ್ತಾ ಇರೋಂಥ ಯಾವ ಅಂತಂದರೆ ಸಾಮಾನ್ಯ ಇಂಗ್ಲೀಷು ಒಂದು, ಇಲ್ಲಿ ಒಂದು ಕಂಪ್ಯೂಟರ್ ಎರಡು ತಿಳಿತರಿ, ಒಂದು ಸ್ಟ್ಯಾಟಿಸ್ಟಿಕ್ಸು ತಿಳಿತರಿ, ಅದಾದ ಮೇಲೆ ಲಾಜಿಕಲ್ ರೀಸನಿಂಗು ತಿಳಿತರಿ. ಇವು ನಾಲ್ಕು ಟಾಪಿಕ್ಸ್ಗಳನ್ನು ನಾನು ತೊಗೊಂಬಂದಿರ್ತೇನೆ. ಸೊ ರೆವೆನ್ಯೂ ಲಾ ಒಂದು, ಅರ್ಥಮೆಟಿಕ್ ಎರಡು, ಜನರಲ್ ಕನ್ನಡ ಆಮೇಲೆ ಜನರಲ್ ನಾಲೆಜ್. ಅದಾದಮೇಲೆ ನೋಡಿ ಸರ್ ಹೇಳ್ಕೊಡುವಂಥ ನಾಲ್ಕು ಟಾಪಿಕ್ಸ್ಗಳು ಅರ್ಥಮೆಟಿಕ್, ರೆವೆನ್ಯೂ ಲಾ, ಜನರಲ್ ಕನ್ನಡ, ಜನರಲ್ ನಾಲೆಜ್. ಇವು ನಾಲ್ಕನ್ನು ಅವ್ರು ಹೇಳ್ಕೊಡ್ತಾರೆ. ನಾನು ಹೇಳ್ಕೊಡ್ತಾ ಇರುವಂಥ ನಾಲ್ಕು ಯಾವುದಪ್ಪ ಅಂತಂತಂದರೆ ಲಾಜಿಕಲ್ ರೀಸನಿಂಗ್, ಸ್ಟ್ಯಾಟಿಸ್ಟಿಕ್ಸ್, ಜನರಲ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್. ಈ ನಾಲ್ಕು ವಿಷಯಗಳನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ ಥರದ್ದು? ಎಸ್. ಹಾಗಾದರೆ ಬನ್ನಿ, ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಏನು ಅನ್ನೋದನ್ನು ಈ ಒಂದು ಲೆಸನಲ್ಲಿ, ಈ ಒಂದು ಟಾಪಿಕ್. ಹಂಗಾದ್ರೆ ಈಗಾಗಲೇ ಇಂಗ್ಲೀಷ್ ಸ್ಟಾರ್ಟ್ ಆಗಿದೆ, ಈಗಿಂದ ಇವತ್ತಿಂದ ಸ್ಟ್ಯಾಟಿಸ್ಟಿಕ್ಸ್ ಸ್ಟಾರ್ಟ್ ಆಯಿತು ತಿಳಿತಾ, ಕಂಪ್ಯೂಟರ್ ಅಂತೂ ಸ್ಟಾರ್ಟ್ ಆಗಿದೆ. ಕಂಪ್ಯೂಟರ್ ನೋಡ್ತಾ ಇದ್ದೀರಾ ಅಂದರೆ ಇಂಗ್ಲೀಷು ಕಂಪ್ಯೂಟ್ರು ಇವತ್ತು ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಮೆಂಟಲ್ ಎಬಿಲಿಟಿ ಅಂದರೆ ಲಾಜಿಕಲ್ ರೀಸನಿಂಗ್ ಅಂದರೂ ಒಂದೇ, ಮೆಂಟಲ್ ಎಬಿಲಿಟಿ ಅಂದರೂ ಒಂದೇ, ಅದನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ತಿಳಿತಾನೆ. ಆ ಥರದ್ದು ಈಗಾಗಲೇ ಕೆಲವು ಕ್ಲಾಸ್ ಆಗಿದ್ದಾವೆ, ಅವುಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು ತಿಳಿತಾರೆ. ಹಂಗಾದ್ರೆ ಬನ್ನಿ, ಇವತ್ತು ನಾನು ನಿಮಗೆ ಸ್ಟಾರ್ಟ್ ಅನ್ನು ಹೇಳ್ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಎಸ್. ಮೊದಲು ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋದ್ರ ಮುಖಾಂತರ ನಮ್ಗೆ ಅರ್ಥ ಆಗಿಬಿಡುತ್ತೆ ನಾನೇನು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನಂತ ಇದೆ, ಹೇಗಿದೆ, ಯಾವ ರೀತಿಯಾಗಿರುತ್ತೆ, ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು. ಅದರ ಡೆಫಿನೇಷನ್ ಅನ್ನು ನೋಡೋದ್ರ ಮುಖಾಂತರ ಗೊತ್ತಾಗುತ್ತೆ ತಿಳಿತಾರೆ. ಹಾ ಬನ್ನಿ, ಏನಿದೆ ನೋಡಿ ಡೆಫಿನೇಷನ್ ಅಲ್ಲಿ. ಸ್ಟ್ಯಾಟಿಸ್ಟಿಕ್ ಈಸ್ ದ ಸ್ಟಡಿ ಆಫ್ ದ ಕಲೆಕ್ಷನ್ ಆಫ್ ಅನಾಲಿಸಿಸ್. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ಕಲೆಕ್ಷನ್ ಅದ, ಒಂದು ಅನಾಲಿಸಿಸ್ ಅದ, ಒಂದು ಇಂಟರ್ಪ್ರಿಟೇಷನ್ ಅದ, ಒಂದು ಇಂಟರ್ಪ್ರಿಟೇಷನ್ ಅದ್ರ ಬಗ್ಗೆ ಕುರಿತು ಚರ್ಚೆ, ಆಮೇಲೆ ಪ್ರೆಸೆಂಟೇಷನ್ ಅದನ್ನ ತೋರಿಸುವಂತ ರೀತಿ, ಅಂಡ್ ಆರ್ಗನೈಸೇಷನ್ ಅದನ್ನ ವ್ಯವಸ್ಥಿತವಾಗಿ ಇಡುವುದು ಆಫ್ ಡಾಟಾ ತಿಳಿತರಿ. ಅಂದ್ರೆ ಡಾಟಾ ಅಂತಂತಂದ್ರೆ ಒಂದು ದತ್ತಾಂಶ. ಈಗ ಉದಾಹರಣೆಗೆ ನಾಳೆ ವಿಲೇಜ್ ಅಕೌಂಟೆಂಟ್ ನಲ್ಲಿ ನಾವು ಜಾಬ್ ಮಾಡ್ತೀವಪ್ಪ ಅಂತಂದ್ರೆ ವಿಲೇಜ್ ಅಕೌಂಟ್ನಲ್ಲಿ ಸಂಬಂಧಪಟ್ಟಂತ ದತ್ತಾಂಶಗಳು, ಎಷ್ಟು ಕಾರ್ಮಿಕರು ಬಂದರು, ಎಷ್ಟು ಕಾರ್ಮಿಕರು ಹೋದ್ರು, ಎಷ್ಟು ಹಣ ಕೇಂದ್ರ ಸರ್ಕಾರದಿಂದ ಬಂತು ತಿಳಿತರಿ ತಿಳಿತರಿ. ಸೊ ಎಷ್ಟು ಪರ್ಮಿಷನ್ ಬಂತು, ಒಂದ್ ಸೆಕೆಂಡ್, ಎಷ್ಟು ಕಾರ್ಮಿಕರು ಬಂದು, ಜಸ್ಟ್ ಒಂದ್ ಸೆಕೆಂಡ್ ವಿದ್ಯಾರ್ಥಿಗಳ, ಒಂದ್ ಸೆಕೆಂಡ್. ಹಲೋ, ಹೇಳಪ್ಪಿ.
ಎಸ್ ಬನ್ನಿ. ಹಾಗಾದ್ರೆ ಈ ಒಂದು ತರಗತಿಯಿಂದ ನಾವೇನೇನು ತಿಳ್ಕೋಬೇಕಾಗಿದೆ ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಇಟ್ ಈಸ್ ಎ ಸ್ಟಡಿ, ಇದೊಂದು ಅಧ್ಯಯನ. ಇದರ ಅಧ್ಯಯನ ಕಲೆಕ್ಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ಪ್ರೆಸೆಂಟೇಷನ್, ಆರ್ಗನೈಜೇಷನ್ ಆಫ್ ಡಾಟಾ. ಒಂದು ವಿಲೇಜ್ ಅಕೌಂಟೆಂಟ್ ಜಾಬ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಆ ವಿಲೇಜ್ ಅಕೌಂಟೆಂಟ್ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಯಾಲರಿ ಏನ್ ಮಾಡಿದ್ರಿ, ವೇಜಸ್ ಕೂಲಿಯನ್ನ ಏನ್ ಕೊಟ್ರಿ, ಅರ್ಥ ಆಯ್ತಾ? ಅಲ್ಲೇನಾದ್ರೂ ರೆಂಟ್ ಇದ್ರೆ ಬಾಡಿಗೆ ಇರ್ಬೋದು, ಅಥವಾ ಎಷ್ಟು ಕಾರ್ಮಿಕರಲ್ಲಿ ಕೆಲಸವನ್ನಾಗಿ ಮಾಡಿದ್ರು, ಡೈಲಿ ಬೇಸಿಸ್ ಎಷ್ಟು ಜನ ಬಂದಿದ್ರು, ಮಂತ್ಲಿ ಬೇಸಿಸ್ ಎಷ್ಟು ಜನ ಬಂದಿದ್ರು, ಸರ್ಕಾರದಿಂದ ಹಣ ಎಷ್ಟು ಬಂತು, ಆ ಹಣದಲ್ಲಿ ಎಷ್ಟು ಹಣ ಖರ್ಚು ಆಯ್ತು ಅಂದ್ರೆ ಅರ್ಥ ನಾನು ಒಳಾರ್ಥ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಲೇಜ್ ಅಕೌಂಟೆಂಟ್ ನಲ್ಲಿ ಎಷ್ಟು ಪ್ರಮಾಣದ ಹಣದ ವಹಿವಾಟು ಅಥವಾ ಹಣದ ಸಂಖ್ಯಾ ಅಥವಾ ಕಾರ್ಮಿಕರ ಸಂಖ್ಯಾ ಅಭಿವೃದ್ಧಿಯ ಸಂಖ್ಯಾ ಇವೆಲ್ಲವುಗಳನ್ನ ನಾವೇನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಕಲೆಕ್ಷನ್ ಮಾಡ್ಕೋತೀವಿ, ಅನಾಲಿಸಿಸ್ ಮಾಡ್ತೀವಿ, ಎಷ್ಟು ಕೆಲಸಗಳು ಯಾವ ರೀತಿಯಲ್ಲಿ ಮಾಡಿದಾರ, ಇಂಟರ್ಪ್ರಿಟೇಷನ್. ಇಂಟರ್ಪ್ರಿಟೇಷನ್ ಅಂತಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ ನೋಡೋಣ? ಇಂಟರ್ಪ್ರಿಟೇಷನ್ ನೋಡಿ, ಡೆಫಿನೇಷನ್ ದಲ್ಲಿನೇ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಂಟರ್ಪ್ರಿಟೇಷನ್ ಅಂತಂದ್ರೆ ಏನು? ವೆರಿ ಗುಡ್, ವೆರಿ ಗುಡ್. ಇಂಟರ್ಪ್ರಿಟೇಷನ್ ಅಂತಂದ್ರೆ ವಿವರಣೆ. ಇಂಟರ್ಪ್ರಿಟೇಷನ್ ಅಂತಂದ್ರೆ ವಿವರಣೆ. ಕಲೆಕ್ಷನ್ ಮಾಡ್ಕೊಳ್ಳೋದು, ಅನಾಲಿಸಿಸ್ ಮಾಡೋದು, ಅದನ್ನ ಚರ್ಚೆ ಮಾಡ್ಕೊಳ್ಳೋದು, ಇಂಟರ್ಪ್ರಿಟೇಷನ್ ಅದನ್ನ ವಿವರಣೆ ಮಾಡೋದು, ಪ್ರೆಸೆಂಟೇಷನ್ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಅದನ್ನು ತೋರಿಸುವುದು, ಯಾವ ರೀತಿಯಾಗಿ ತೋರಿಸ್ಬೇಕು ಹೇಗೆ ಅನ್ನೋದನ್ನ ಮುಂದೆ ಹೇಳ್ಕೊಡ್ತೀನಿ. ಆಮೇಲೆ ಆರ್ಗನೈಜೇಷನ್ ತೋರಿಸಿದ ಮೇಲೆ ಆ ದತ್ತಾಂಶಗಳನ್ನ ನಾವು ಮುಂದಿನ ವರ್ಷದ ಲೆಕ್ಕದ ಅನುಸಾರ ಅದನ್ನ ತೆಗೆದಿಡೋದಕ್ಕೆ ಆರ್ಗನೈಜೇಷನ್ ಮಾಡುವಂತ ಕೆಲಸವನ್ನ ಸ್ಟ್ಯಾಟಿಸ್ಟಿಕ್ಸ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ದ ಅರ್ಥ ಯಾರ್ಯಾರು ತಿಳಿತು, ಎಸ್ ಅಂತ ಟೈಪ್ ಮಾಡಿ. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಯ್ತಾ? ಅದು ಎಸ್ ಅಂತ ಟೈಪ್ ಮಾಡಿ. ತಿಳಿತರಿ? ಎಸ್, ವೆರಿ ಗುಡ್. ನೋಡಿ, ಡೆಫಿನೇಷನ್ ದಲ್ಲಿನೇ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನಂತ. ಐ ಆಮ್ ಟೀಚಿಂಗ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಈ ಮೀನಿಂಗ್ ಅನ್ನ ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳು ಹೇಗ್ ಬರ್ಬೋದಂತ. ನಾನು ಇವತ್ತು, ನಾಳೆ, ನಾಡ್ದ ಏನೇ ಕ್ಲಾಸ್ ಅನ್ನ ತಗೊಂಡ್ರು ಕೂಡ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಅದರಿಂದ ಪ್ರಶ್ನೆಗಳು ಯಾವ ರೀತಿಯಾಗಿ ಉದ್ಭವ ಆಗ್ಬಹುದು ಅನ್ನೋದನ್ನ ನಿಮಗೆ ಜಜ್ಮೆಂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿ ಯಾವುದೋ ಒಂದು ಕೋಚಿಂಗ್ ಕ್ಲಾಸ್ದಲ್ಲಿ ಈ ತರ ಪ್ರಶ್ನೆ ಬರ್ತಾವ, ಈ ತರ ಉತ್ತರ ಇರ್ತೈತಿ, ಈ ತರ ಮಾಡ್ರಿ, ಒಂದು 20 ಕ್ವಶನ್ ಸಾಲ್ವ್ ಮಾಡಿ ಬಿಡ್ಬಿಡ್ಲಿಕ್ಕೆ, ಬೇರೆ ಯಾವುದೋ ಎಕ್ಸ್ ವೈ ಜೆಡ್ ಕೋಚಿಂಗ್ ಕ್ಲಾಸ್ ಅಲ್ಲ ಇದು. ಸಕ್ಸಸ್ ಅಕಾಡೆಮಿ ಜಮಖಂಡಿ ವಿದ್ಯಾರ್ಥಿಗಳೇ, ಸಕ್ಸಸ್ ಅಕಾಡೆಮಿ ಜಮಖಂಡಿ. ಹಾಗಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವುದು ಏನ್ ಮಾಡುತ್ತೆ, ದತ್ತಾಂಶಗಳ ಬಗ್ಗೆ ಕಲೆಕ್ಷನ್ ಮಾಡುತ್ತಾ, ಅನಾಲಿಸಿಸ್ ಮಾಡುತ್ತಾ ಅಂದ್ರೆ ವಿವರಣೆ ಮಾಡುತ್ತಾ, ಇಂಟರ್ಪ್ರಿಟೇಷನ್ ಅದನ್ನ ವಿವರಿಸಿ ತಿಳ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತಾ, ಪ್ರೆಸೆಂಟೇಷನ್ ಅದನ್ನ ನಮ್ಮ ಹಿರಿಯರಿಗೆ ಅಥವಾ ಮೇಲಿನ ಅಧಿಕಾರಿಗಳಿಗೆ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತಾ, ಆರ್ಗನೈಜೇಷನ್ ನೆಕ್ಸ್ಟ್ ಇಯರ್ ಮತ್ತೆ ಈ ಕೆಲಸದ ಮೇಲೆ ಯಾವುದಾದ್ರೂ ಕ್ರಮಗಳ ತಗೋಬೇಕಾದ್ರೆ ಆ ಎಲ್ಲಾ ಡೀಟೇಲ್ಸ್ ಗಳನ್ನ ನಾವು ಚೆನ್ನಾಗಿ ತೆಗೆದಿಡ್ತೀವಿ. ಈ ಎಲ್ಲಾ ಕೆಲಸಗಳನ್ನ ಮಾಡಬೇಕಾದ್ರೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಯನ ಬೇಕಾಗುತ್ತೆ. ಹಾಗಾದರೆ ಮುಂದಿನ ದಿನ ವಿಲೇಜ್ ಅಕೌಂಟೆಂಟ್ ಜಾಬ್ ಅನ್ನು ಹಿಡಿದ ಮೇಲೆ ನೀವು ಇವು ನಾಲ್ಕು ಕೆಲಸ ಮಾಡ್ತೀರಿ, ಒಂದು ಕಲೆಕ್ಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ಪ್ರೆಸೆಂಟೇಷನ್, ಆರ್ಗನೈಜೇಷನ್. ಅಂದ್ರೆ ನಾಳೆ ಎಕ್ಸಾಮ್ನ ಕ್ವಶನ್ ಕೇಳ್ತಾನವ, ಬನ್ನಿ ನೋಡೋಣ ನಾಳೆ ಎಕ್ಸಾಮ್ದ ಕ್ವಶನ್ ಏನಂತ ಕೇಳ್ತಾನ. ಸ್ಟ್ಯಾಟಿಸ್ಟಿಕ್ಸ್ ಅನ್ನುವುದು ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ. ನಂಬರ್ ಒನ್ ಫೋರ್ ಕೊಡ್ತೀನಿ ಕಲೆಕ್ಷನ್, ನಂಬರ್ ಟೂ ಎಕ್ಸ್ಪ್ಲೇನ್, ನಂಬರ್ ತ್ರೀ ಅನಲೈಸಿಂಗ್, ನಂಬರ್ ಫೋರ್ ಪ್ರೆಸೆಂಟೇಷನ್, ನಂಬರ್ ಫೈವ್
ಆರ್ಗನೈಸೇಷನ್ ಕಲೆಕ್ಷನ್ ಎಕ್ಸ್ಪ್ಲನೇಷನ್ ಅನಲೈಸೇಷನ್ ಪ್ರೆಸೆಂಟೇಷನ್ ಆರ್ಗನೈಸೇಷನ್ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ಪೋಲ್ ಬರ್ತಾ ಇದೆ ನೋಡಿ ನಿಮಗೆ ಪೋಲ್ ಬರ್ತಾ ಇದೆ ವಿದ್ಯಾರ್ಥಿಗಳೇ ಪೋಲ್ ಬರ್ತಾ ಇದೆ ಪೋಲ್ ಬರ್ತಾ ಇದೆ ಎಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವುದು ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಕಲೆಕ್ಷನ್ ಎಕ್ಸ್ಪ್ಲನೇಷನ್ ಅನಲೈಸೇಷನ್ ಪ್ರೆಸೆಂಟೇಷನ್ ಆರ್ಗನೈಸೇಷನ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗೈಸ್ ವೆರಿ ಗುಡ್ ಹಾಗಾದ್ರೆ ಇವತ್ತು ನಾನು ನಿಮಗೆ ಮೊದಲನೇ ಡೆಫಿನಿಷನ್ ದಲ್ಲಿನೇ ಯಾವ ರೀತಿಯಾಗಿ ಪ್ರಶ್ನೆ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಹಂಗಾದ್ರೆ ನಿಮಗೆ ಇದೆಲ್ಲವೂ ಅರ್ಥ ಆಗ್ತಾ ಇದ್ರೆ ನಾನು ಏನ್ ಕಲಿಸ್ತಾ ಇದ್ದೀನಿ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇದು ನಿಮಗೆ ನಿಜವಾಗಿಲೂ ಕಂಫರ್ಟ್ ಅನಿಸ್ತಾ ಇದೆ ಸರ್ ಹೌದು ನಮಗೆ ಅರ್ಥ ಆಯ್ತು ಸರ್ ಡೆಫಿನಿಷನ್ ಅಲ್ಲಿನೇ ಪ್ರಶ್ನೆಗಳು ಹೇಗೆ ಉದ್ಭವ ಆಗ್ತಾವ ಅಂತ ತಿಳಿತು ಅನ್ನೋರು ಯಾರ್ಯಾರು ಇದ್ದೀರಾ ಎಸ್ ಅಂತ ಟೈಪ್ ಮಾಡ್ಬೋದು ತಿಳಿತಾರೆ ಎಸ್ ಅಂತ ಟೈಪ್ ಮಾಡ್ಬೋದು ತಿಳಿತಾರೆ ವೆರಿ ಗುಡ್ ವೆರಿ ಗುಡ್ ನಾ ಮಧ್ಯದಲ್ಲಿ ನಿಮ್ಗೆ ಎಸ್ ಅಂತ ಹೇಳಂತಿರ್ತೀನಿ ಅದರ ಅರ್ಥ ಏನಂದ್ರೆ ನಿಮ್ಮ ಕನ್ಫರ್ಮೇಶನ್ ನಿಮ್ಮಿಂದ ನಾನೇನ್ ಮಾಡ್ತಾ ಇದ್ದೀನಿ ರಿಪ್ಲೈ ಪಡೆಯೋದ್ರ ಮುಖಾಂತರ ನಿಮ್ಮ ಇಂಟ್ರೆಸ್ಟ್ ಅನ್ನು ಚೆಕ್ ಮಾಡ್ತಾ ಇರ್ತೀನಿ ಸೈಕಾಲಜಿಕಲಿ ಕ್ಲಾಸ್ ಅನ್ನು ಅಪ್ರೋಚ್ ಮಾಡ್ತಾ ಇರ್ತೀವಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಹಾಗಾದ್ರೆ ಈ ಡೆಫಿನಿಷನ್ ಅಲ್ಲಿನೂ ತಿಳಿದ್ಬಿಟ್ಟಿವೆ ಸ್ಟ್ಯಾಟಿಸ್ಟಿಕ್ಸ್ ಅದ ಮೂಲ ಕೆಲಸಗಳು ಏನಂತ ಬನ್ನಿ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಎ ಮ್ಯಾಥಮೆಟಿಕಲ್ ಡಿಸಿಪ್ಲಿನ್ ಟು ಕಲೆಕ್ಟ್ ನೋಡಪ್ಪ ಹಾಗಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವುದು ಕಲೆಕ್ಷನ್ ಅದ ಇಂಟರ್ಪ್ರಿಟೇಷನ್ ಅದ ಪ್ರೆಸೆಂಟೇಷನ್ ಅದ ಅನಲಿಸಿಸ್ ಅದ ಆರ್ಗನೈಸೇಷನ್ ಅದ ಬಟ್ ಇವು ಐದು ಕೆಲಸಗಳನ್ನ ಮಾಡಬೇಕಾದ್ರೆ ನಮಗೆ ಮ್ಯಾಥಮೆಟಿಕದ ಡಿಸಿಪ್ಲಿನ್ ಇರಬೇಕು ಮ್ಯಾಥಮೆಟಿಕದ ಡಿಸಿಪ್ಲಿನ್ ಅಂತಂದ್ರೆ ಸ್ವಲ್ಪ ಅಂಕಿ ಅಂಶಗಳು ಬರುತ್ತವೆ ಹಂಗಾದ್ರೆ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ನೆನ್ಪಿಟ್ಕೊಳ್ಳಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಹಂಗಾದ್ರೆ ಬನ್ನಿ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಅದ ಕ್ವಶನ್ ಅನ್ನ ನಾನು ನಿಮ್ಗೆ ಕೇಳ್ತಾ ಇದ್ದೇನೆ ಅರ್ಥ ಆಯ್ತಾರಿ ಎಸ್ 25 ಸ್ಕ್ವೇರ್ ಎಷ್ಟಾಗುತ್ತದೆ 25 ಸ್ಕ್ವೇರ್ ಎಷ್ಟಾಗುತ್ತದೆ ಬೇಗ 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 25 ಸ್ಕ್ವೇರ್ ಎಷ್ಟಾಗುತ್ತದೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ 35 ಸ್ಕ್ವೇರ್ ಎಷ್ಟಾಗುತ್ತೆ 35 ಸ್ಕ್ವೇರ್ ಎಷ್ಟಾಗುತ್ತೆ 35 ಸ್ಕ್ವೇರ್ ಎಷ್ಟಾಗುತ್ತೆ 35 ಸ್ಕ್ವೇರ್ ಎಷ್ಟಾಗುತ್ತೆ ವೆರಿ ಗುಡ್ ಎಕ್ಸಲೆಂಟ್ ಎಕ್ಸಲೆಂಟ್ ಹಾ 45 ಸ್ಕ್ವೇರ್ ಎಷ್ಟಾಗುತ್ತೆ 45 ಸ್ಕ್ವೇರ್ ಎಷ್ಟಾಗುತ್ತೆ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಎಕ್ಸಲೆಂಟ್ ಗೈಸ್ ವೆರಿ ಗುಡ್ ಸಿದ್ಧಲಿಂಗೇಶ್ವರ ಅವರೇ ವೆರಿ ಗುಡ್ ಹಾ ಬನ್ನಿ ಗೈಸ್ ಈಗ ನೋಡಿ ನೋಡಿ ಈ ಮೂರು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಯಾರ್ಯಾರು ಅಂದ್ರೆ ಯಾವ್ಯಾವ ವಿದ್ಯಾರ್ಥಿ ಈ ಮೂರು ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಾಗ ಈ ರೀತಿಯಾಗಿ ಯಾರ್ಯಾರು ಮಾಡಿದ್ರಲ್ಲ 25 ಐದೈದ್ಲೆ 25 ಐದೈಡ್ಲೆ 10 12 ಈ ರೀತಿ ಮಾಡ್ತಾ ಯಾರು ಹೋದ್ರಲ್ಲ ಅವರು ತಪ್ಪನ್ನು ಮಾಡುತ್ತಿದ್ದಾರೆ ಅದರ ಅರ್ಥ ತಪ್ಪು ಅಂತಂದ್ರೆ ಅದರ ಅರ್ಥ ಅವರು ಆ ಪದ್ಧತಿಯಲ್ಲಿ ಅದನ್ನು ಮಾಡ್ತಾ ಹೋಗಿ ಏನ್ ಮಾಡ್ತಾ ಇದ್ದಾರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕಳ್ಕೊಂಡ್ಬಿಡ್ತಾ ಇದ್ದಾರೆ ಅರ್ಥ ಆಯ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕಳ್ಕೊತಾ ಇದ್ದಾರೆ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಅವರಿಗೆ ಹಿಡಿತಾ ಇಲ್ಲ ಅಂತ ಅದರ ಅರ್ಥ ತಿಳಿತಾರೆ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದನ್ನ ಹೇಗೆ ಮಾಡ್ಬೇಕಂತಂದ್ರೆ ಐದೈದ್ಲೆ 25 ತಿಳಿತಾರಿ ತಿಳಿತ ವಿದ್ಯಾರ್ಥಿಗಳೇ ಆ ಸೊ ಈ ಎರಡನ್ನ ನೆಕ್ಸ್ಟ್ ನಂಬರ್ ಏನು 3 ತಿಳಿತಾರಿ ಎಸ್ ನೆಕ್ಸ್ಟ್ ನಂಬರ್ ಏನು 3 ಹಂಗಾರೆ ಆ 3ರ ಜೊತೆ ಮಲ್ಟಿಪ್ಲೈ ಮಾಡ್ರಿ 2 3ಲೆ ಏನಾಯ್ತು 6 ಹಂಗಾರೆ 625 ಹಂಗಾರೆ ಬನ್ನಿ ಇದನ್ನ ಮಾಡೋಣ 5 5ಲೆ 25 ಈ 3ರ ನೆಕ್ಸ್ಟ್ ನಂಬರ್ ಏನು 4 ಇದ್ರ ಜೊತೆ 8 ಮಾಡಿ 3 4ಲೆ 12 1225 ಹಂಗಾರೆ 5 5ಲೆ ಎಷ್ಟು 25 4ರ ಮುಂದಿನ ಸಂಖ್ಯೆ 5 ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರೆ 5 4ಲೆ 20
ಸೊ ಯಾರಿಗೆ ಇದು ಅರ್ಥ ಆಯಿತು ಅವರು ನನಗೆ ಎಸ್ ಅಂತ ಟೈಪ್ ಮಾಡಬಹುದು ಯಾರಿಗೆ ಈಗ ಸದ್ಯ ನಾನು ಮಾಡಿಕೊಟ್ಟದ್ದು ಅರ್ಥ ಆಗಿದೆ ಎಸ್ ಅಂತ ಟೈಪ್ ಮಾಡಿ ಶಾರ್ಟ್ ಕಟ್ ಮೆಥಡ್ ಶಾರ್ಟ್ ಕಟ್ ಮೆಥಡ್ ಶ್ರೀತರಿ ಅಭಿಷೇಕ್ ಅವರು ನಗ್ತಾ ಇದ್ದಾರೆ ಯಾಕೆ ಏನಾದರೂ ತಪ್ಪು ಹೇಳ್ಕೊಟ್ನ ತಪ್ಪು ಹೇಳ್ಕೊಟ್ನ ಅಪ್ಪಿ ನಗ್ತಾ ಇದ್ರೆ ಅರ್ಥ ಆಗಲಿಲ್ಲ ನನಗೆ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ಆರ್ ಯು ಗ್ಯಾಗ್ಲಿಂಗ್ ಅಟ್ ಮೀ ಎಸ್ ಎಸ್ ಬನ್ನಿ ಹೌದು ಸಿದ್ಧಲಿಂಗೇಶ್ ಅವರೇ ಲಾಸ್ಟಕ್ಕೆ ಫೈವ್ ಇದ್ರೆ ಮಾತ್ರ ಈ ಮೆಥಡ್ ಅನ್ನ ಮಾಡಬೇಕು ಸರಿ ಸೊ ಬಸವರಾಜ್ ವಾಲಿಕರ್ ಅವರ ನಗ್ತಾ ಇಲ್ಲ ಸರ್ ಖುಷಿ ಆಯ್ತು ಹೌದಾ ರೀ ಎಸ್ ಎಸ್ ಹಾ ಇಲ್ಲ ನೋಡಿ ಬಸವರಾಜ್ ಅವರೇ ಯಾರಿಗೆ ಇದು ಗೊತ್ತಿರುತ್ತೆ ಅವರಿಗೆ ಈಸಿ ಯಾರಿಗೆ ಗೊತ್ತಿರೋದಿಲ್ಲ ಅವರಿಗೆ ಖುಷಿ ಯಾರಿಗೆ ಇದು ಗೊತ್ತಿರಲಾರ್ದು ಇವತ್ತೇ ಕಲ್ತಿದ್ದಾರೆ ಅವ್ರ ಕೆಲವೊಬ್ಬರಿಗೆ ತ್ರಾಸೂ ಆಗ್ಬೋದು ನನ್ನ ಜೀವನದಲ್ಲಿ ನನ್ನ ಕಾರ್ಯ ಒಂದೇ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈಸಿ ಮಾಡಿಕೊಡೋದು ಅರ್ಥ ಆಯ್ತದ್ದು ಹಂಗಾದ್ರೆ ಬನ್ನಿ ಲಾಸ್ಟ್ ಸಂಖ್ಯೆ ಐದನ್ನ 25 ಬರಿತೀವಿ ನಾಲ್ಕರ ಮುಂದಿನ ಸಂಖ್ಯೆ 5 ಅದ್ರ ಮಲ್ಟಿಪ್ಲೈ ಮಾಡಿ 20 25 ಆಯ್ತು ಹಾಗಾದ್ರೆ ಇದರ ಮೇಲೆ ಇನ್ನೂ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಇವುಗಳ ಮೇಲೆ ಇನ್ನೂ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಅರ್ಥ ಆಯ್ತರಿ ಎಸ್ 55 ಸ್ಕ್ವೇರ್ ಎಷ್ಟಾಗುತ್ತೆ ಬೇಗ ಟೈಪ್ ಮಾಡಬೇಕು 55 ಸ್ಕ್ವೇರ್ ಎಷ್ಟಾಗುತ್ತೆ 55 ಸ್ಕ್ವೇರ್ ಎಷ್ಟಾಗುತ್ತೆ ಬೇಗ 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 55 ಸ್ಕ್ವೇರ್ ಎಷ್ಟಾಗುತ್ತೆ ಎಸ್ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ 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 ಗಾಯ್ಸ್ ಎಕ್ಸಲೆಂಟ್ ಹಾ ನೋಡಿ 55 ಒಂದು ಮುಂದಿನ ನಂಬರ್ ಸ್ಕ್ವೇರ್ ಆಗುತ್ತೆ 25 ಐದರ ಮುಂದಿನ ಸಂಖ್ಯೆ 6 ಇದನ್ನ ಮಲ್ಟಿಪ್ಲೈ ಮಾಡ್ರೆ ಎಷ್ಟಾಗುತ್ತೆ 5 ಆರ್ಲಿ 30 ವೆರಿ ಗುಡ್ ಹಾ 65 ಸ್ಕ್ವೇರ್ ಎಷ್ಟು 65 ಸ್ಕ್ವೇರ್ ಎಷ್ಟು 65 ಸ್ಕ್ವೇರ್ ಎಷ್ಟು ವೆರಿ ಗುಡ್ ವೆರಿ ಗುಡ್ ಬೇಗ 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 ಹೇಳ್ಬೇಕು ಫಾಸ್ಟ್ ಆಗಿ ಹೇಳ್ಬೇಕು 5 ಇಲ್ಲ 25 ಆರರ ಮುಂದಿನ ಸಂಖ್ಯೆ 7 6 7 ಇಂಟು ಮಾಡಿದ್ರೆ 42 25 ಎಸ್ 95 ಸ್ಕ್ವೇರ್ ಎಷ್ಟು 95 ಸ್ಕ್ವೇರ್ ಎಷ್ಟು 95 ಸ್ಕ್ವೇರ್ ಎಷ್ಟಾಗುತ್ತೆ ವೆರಿ ಗುಡ್ ವೆರಿ ಗುಡ್ ಆ 5 ಸ್ಕ್ವೇರ್ ಅಂತಂದ್ರೆ 25 9 ದ ಮುಂದಿನ ಸಂಖ್ಯೆ 10 ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 90 9025 ಆನ್ಸರ್ ಬರುತ್ತೆ ವೆರಿ ಗುಡ್ ವೆರಿ ಗುಡ್ ಗಾಯ್ಸ್ ವೆರಿ ಗುಡ್ ಅರ್ಥ ಆಯ್ತರಿ ವೆರಿ ಗುಡ್ ಗಾಯ್ಸ್ ವೆರಿ ಗುಡ್ ಹಾಗಾದ್ರೆ ನೋಡಿ ಈಗ ಸ್ಟ್ಯಾಟಿಸ್ಟಿಕ್ಸ್ ಅಂತಂತಂದರೆ ನಾನು ಏನಂತ ಹೇಳ್ಕೊಟ್ಟೆ ನಿಮಗೆ ಇಟ್ ಈಸ್ ಎ ಕಲೆಕ್ಷನ್ ಇಟ್ ಈಸ್ ಎ ಅನಲೈಸೇಷನ್ ಇಟ್ ಈಸ್ ಆರ್ಗನೈಸೇಷನ್ ಇಟ್ ಈಸ್ ಪ್ರೆಸೆಂಟೇಷನ್ ಇಟ್ ಈಸ್ ಇಂಟರ್ಪ್ರಿಟೇಷನ್ ಇದು ಕಲೆಕ್ಷನ್ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಪ್ರೆಸೆಂಟೇಷನ್ ಆರ್ಗನೈಸೇಷನ್ ಎಲ್ಲ ಇದೆ ಅದ್ರ ಜೊತೆ ಇದೊಂದು ಮ್ಯಾಥಮೆಟಿಕಲ್ ಡಿಸಿಪ್ಲಿನ್ ಅದ ಮ್ಯಾಥಮೆಟಿಕಲ್ ಅಂತಂದ್ರೆ ಗಣಿತದ ಒಂದು ಮೂಲ ಕ್ರಿಯೆಗಳನ್ನ ಮಾಡ್ತಾ ನಾವು ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು ಡಾಟಾಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಸಮರೈಸ್ ಮಾಡ್ಕೋಬೇಕು ಸಮರೈಸ್ ಅಂದ್ರೆ ಏನು ಸಂಕ್ಷಿಪ್ತಗೊಳಿಸಬೇಕು ಅಂಡ್ ಆಲ್ಸೋ ವಿ ಕ್ಯಾನ್ ಸೇ ದಟ್ ಸ್ಟ್ಯಾಟಿಸ್ಟಿಕ್ ಈಸ್ ಎ ಬ್ರಾಂಚ್ ಆಫ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಹಂಗಾರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ಮ್ಯಾಥಮೆಟಿಕ್ಸ್ ಬ್ರಾಂಚ್ ಇದೆ ಬಟ್ ಇಟ್ ಈಸ್ ಅ ಅಪ್ಲೈಡ್ ಒನ್ ಅಪ್ಲೈಡ್ ಅಂತಂದ್ರೆ ಉಪಯೋಗಿಸ್ಲಿಕ್ಕೆ ಬರಬೇಕು ನಿನಗೆ ಏನ್ ಬರಬೇಕು ಉಪಯೋಗಿಸ್ಲಿಕ್ಕೆ ಅರ್ಥ ಆಯ್ತಾ ಅಂದರೆ ಯಾರಿಗೆ ಸ್ಟ್ಯಾಟಿಸ್ಟಿಕ್ಸ್ ಡೆಫಿನೇಷನ್ ಅರ್ಥ ಆಯಿತು ಅವರೆಲ್ಲರೂ ನನಗೆ ಏನ್ ಮಾಡಬಹುದು ಎಸ್ ಅಂತ ಟೈಪ್ ಮಾಡಬಹುದು ಸೊ ಸ್ಟ್ಯಾಟಿಸ್ಟಿಕ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಅನಲೈಸೇಷನ್ ಇಂಟರ್ಪ್ರಿಟೇಷನ್ ಪ್ರೆಸೆಂಟೇಷನ್ ಆರ್ಗನೈಸೇಷನ್ ಆಫ್ ದ ಡಾಟಾ ಅಂಡ್ ಇಟ್ ಈಸ್ ಎ ಮ್ಯಾಥಮೆಟಿಕಲ್ ಡಿಸಿಪ್ಲಿನ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್ ಟು ಸಮರೈಸ್ ಇಟ್ ಟು ಕಲೆಕ್ಟ್ ದ ಡಾಟಾ ಸೊ ದೇರ್ ಫೋರ್ ಸ್ಟ್ಯಾಟಿಸ್ಟಿಕ್ ಈಸ್ ನಾಟ್ ಇಟ್ ಈಸ್ ನಥಿಂಗ್ ಬಟ್
ಇಟ್ ಇಸ್ ಅ ಬ್ರಾಂಚ್ ಆಫ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ. ಗಣಿತದ ಅನುಕರಣೀಯ, ನಮ್ಮ ಜೀವನದಲ್ಲಿ ಗಣಿತವನ್ನು ಉಪಯೋಗಿಸ್ತಿಲ್ಲ, ಅದು ಬೇರೆ ಏನೂ ಇಲ್ಲ, ಸ್ಟಾಟಿಸ್ಟಿಕ್ಸ್ ಅದು. ಉದಾಹರಣೆಗೆ ಈಗ ಸದ್ಯ ನಿಮ್ಮ ಮನೆಯಲ್ಲಿ ಎಷ್ಟು ಕೆ ಜಿ ಅಕ್ಕಿ ಇದ್ದಾವೆ, ಎಷ್ಟು ಕೆ ಜಿ ತೊಗರಿಬೇಳೆ ಇದ್ದಾವೆ, ನಿಮ್ಮ ಮನೆಯಲ್ಲಿ ಎಷ್ಟು ಪಾಕೆಟ್ ಬಿಸ್ಕೆಟ್ ಇದ್ದಾವೆ, ನಿಮ್ಮ ಮನೆಯ ಫ್ರಿಜ್ದಲ್ಲಿ ಎಷ್ಟು ರೂಪಾಯಿಯ ವೆಜಿಟೇಬಲ್ ಇದ್ದಾವೆ, ಎಷ್ಟು ತರಹದ ಫ್ರೂಟ್ಸ್ ಇದ್ದಾವೆ, ಇವೆಲ್ಲ ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಇದನ್ನೇ ನಾವು ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇದನ್ನ ನಾವು ದಿನನಿತ್ಯದ ಜೀವನದಲ್ಲಿನೂ ಮಾಡ್ತೀವಿ, ವ್ಯವಹಾರಿಕ ರೂಪದಲ್ಲಿನೂ ಕೂಡ ಮಾಡ್ತೀವಿ. ವ್ಯವಹಾರ ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಜಾಬ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಬನ್ನಿ, ಹಾಗಾದರೆ ನಾವು ಇಲ್ಲಿ ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಏನಂತ ತಿಳ್ಕೊಂಡಿವಿ. ಸರಿ, ಇನ್ನು ಸ್ಟಾಟಿಸ್ಟಿಕ್ಸ್ ಅನ್ನ ನಾವು ಕೆಲವೊಂದು ಡೆಫಿನೇಷನ್ ಪ್ರಕಾರ ನೋಡ್ಕೋಬೇಕಾಗತ್ತೆ. ನಾಳೆ ಎಕ್ಸಾಮ್ನಲ್ಲಿ ಏನ್ ಮಾಡ್ತಾನೆ, ಯಾರಾದರೂ ಒಬ್ಬರು ಸ್ಟಾಟಿಸ್ಟಿಕ್ಸ್ ದ ಡೆಫಿನೇಷನ್ ಅನ್ನು ಏನು ಹೇಳಿದಾರಲ್ಲ, ಅವ್ರ ಡೆಫಿನೇಷನ್ ಅನ್ನ ಕೊಡ್ತಾನೆ. ಈ ಡೆಫಿನೇಷನ್ ಸ್ಟಾಟಿಸ್ಟಿಕ್ಸ್ ಯಾರು ಹೇಳಿದ್ದಾರೆ, ಅಕಾರ್ಡಿಂಗ್ ಟು ಹೂ ಅಥವಾ ಅಕಾರ್ಡಿಂಗ್ ಟು ಹೂಮ್ ವಿ ಕ್ಯಾನ್ ಏಬಲ್ ಟು ಸೇ ದಿಸ್ ಇಸ್ ಸ್ಟಾಟಿಸ್ಟಿಕ್ಸ್. ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಇದೆ ಅಂತ ಯಾರ ಅಭಿಪ್ರಾಯ ಇದು, ಇಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಹಂಗಾದ್ರೆ ಬನ್ನಿ, ನಾನು ಡೆಫಿನೇಷನ್ ಬಗ್ಗೆ ಹೇಳುತ್ತಾ ಈಗ ನಿಮಗೆ ಸ್ಟಾಟಿಸ್ಟಿಕ್ಸ್ ಅನ್ನ ಅವರವರ ಪ್ರಕಾರ ಹೇಳ್ಕೊತೇನೆ. ಸ್ಟಾಟಿಸ್ಟಿಕ್ಸ್ ಇಸ್ ಸಿಂಪ್ಲಿ ಡಿಫೈನ್ಡ್ ಆಸ್ ದ ಸ್ಟಡಿ ಆಫ್ ಮ್ಯಾನಿಪ್ಯುಲೇಷನ್ ಆಫ್ ಡಾಟಾ, ದತ್ತಾಂಶಗಳನ್ನ ಲೆಕ್ಕ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಅಧ್ಯಯನ ಅದು ಸ್ಟಾಟಿಸ್ಟಿಕ್ಸ್. ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಇಂಟ್ರೊಡಕ್ಷನ್ ದಟ್ ಸ್ಟಾಟಿಸ್ಟಿಕ್ಸ್ ಡೀಲ್ಸ್ ವಿತ್ ದ ಅನಲೈಸ್ ಕಾಂಪಿಟೇಷನ್ ಆಫ್ ನ್ಯೂಮೆರಿಕಲ್ ಡಾಟಾ. ನೋಡಿ, ಸ್ಟಾಟಿಸ್ಟಿಕ್ಸ್ ಅನ್ನೋದು ಏನಿರುತ್ತೆ, ಅದೊಂದು ಅಂಕಿ ಅಂಶಗಳನ್ನ ತಿಳಿಸ್ಕೊಡುತ್ತೆ. ಯಾವ ರೀತಿಯಾಗಿ, ಲೆಟ್ ಅಸ್ ಸಿ ಮೋರ್ ಡೆಫಿನೇಷನ್ ಆಫ್ ಸ್ಟಾಟಿಸ್ಟಿಕ್ಸ್ ಗಿವನ್ ಬೈ ಡಿಫ್ರೆಂಟ್ ಆಥರ್ಸ್. ಬೇರೆ ಬೇರೆ ಆಥರ್ಗಳು ಬೇರೆ ಬೇರೆ ತರಹದ ಸ್ಟಾಟಿಸ್ಟಿಕ್ಸ್ ಗಳನ್ನ ಡೆಫಿನೇಷನ್ ನ ಕೊಟ್ಟಿದ್ದಾರೆ. ಮೊದಲನೇದೇನಪ್ಪ ಅಂತಂದ್ರೆ, ಅಕಾರ್ಡಿಂಗ್ ಟು ಮೇರಿಯಮ್ ವೆಬ್ಸ್ಟರ್ ಡಿಕ್ಷನರಿ, ಅಂದರೆ ಅಕಾರ್ಡಿಂಗ್ ಟು ವೆಬ್ಸ್ಟರ್ ಡಿಕ್ಷನರಿ ಪ್ರಕಾರ ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಏನು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಸ್ಟಾಟಿಸ್ಟಿಕ್ ಇಸ್ ಡಿಫೈನ್ಡ್ ಆಸ್ ಕ್ಲಾಸಿಫೈಡ್ ಫ್ಯಾಕ್ಟ್ಸ್. ನೋಡಪ್ಪ, ಸ್ಟ್ಯಾಟ್ ಅನ್ನೋದು ಏನಿರುತ್ತೆ ಅಂತಂದ್ರೆ, ವ್ಯವಸ್ಥಿತ ರೂಪವಾಗಿ ಓದ್ಕೊಂಡು ತಿಳ್ಕೊಂಡು ಅದನ್ನ ಬೇರೆ 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 ಮಾಡಿ ಇಟ್ಟಿರುವಂತಹ ದತ್ತಾಂಶಗಳನ್ನ ನಾವು ಸ್ಟ್ಯಾಟ್ ಎಂದು ಕರೆಯುತ್ತೇವೆ. ರಿಪ್ರೆಸೆಂಟಿಂಗ್ ದ ಕಂಡೀಷನ್ ಆಫ್ ಎ ಪೀಪಲ್ ಇನ್ ಎ ಸ್ಟೇಟ್, ಎಸ್ಪೆಷಲಿ ಫ್ಯಾಕ್ಟ್ಸ್ ದಟ್ ಕ್ಯಾನ್ ಬಿ ಸ್ಟೇಟೆಡ್ ಇನ್ ನಂಬರ್ಸ್ ಆರ್ ಎನಿ ಅದರ್ ಟ್ಯಾಬ್ಯುಲರ್ ಆರ್ ಕ್ಲಾಸಿಫೈಡ್ ಅರೇಂಜ್ಮೆಂಟ್ಸ್. ಯಾವ ದತ್ತಾಂಶಗಳನ್ನ ಟೇಬಲ್ ಹಾಕಿ ವ್ಯವಸ್ಥಿತ ರೂಪವಾಗಿ ಅದನ್ನ ಡಿವೈಡ್ ಮಾಡಿ ಅವುಗಳನ್ನ ತೋರಿಸುವಂತ ಪದ್ಧತಿಯಾದಂತ ಸಬ್ಜೆಕ್ಟ್ ಅನ್ನ ನಾವು ಸ್ಟಾಟಿಸ್ಟಿಕ್ ಎಂದು ಕರೆಯುತ್ತೇವೆ ಅಂತ ವೆಬ್ಸ್ಟರ್ ಡಿಕ್ಷನರಿದವರು ಹೇಳ್ತಾರೆ. ಸರಿತಾ? ಇನ್ ಅಕಾರ್ಡಿಂಗ್ ಟು ಸ್ಟಾಟಿಸ್ಟಿಷಿಯನ್, ನೋಡಿ, ಸ್ಟಾಟಿಸ್ಟಿಕ್ಸ್ ದ ಅಧ್ಯಯನವನ್ನು ಮಾಡುವಂತ ವ್ಯಕ್ತಿಗೆ ನಾವು ಏನೆಂದು ಕರೀತೇವೆ, ಸ್ಟಾಟಿಸ್ಟಿಷಿಯನ್ ಅಂತ ಕರಿತೀವಿ. ನಾಳೆ ಎಕ್ಸಾಮ್ ನ ಕೇಳ್ಬೋದು. ದ ಪರ್ಸನ್ ಹೂಸ್ ರೀಡ್ಸ್ ಆರ್ ಸ್ಟಡೀಸ್ ಆರ್ ಡೂ ದ ರಿಸರ್ಚ್ ಆನ್ ಸ್ಟಾಟಿಸ್ಟಿಕ್ಸ್ ಈಸ್ ಕಾಲ್ಡ್ ಸ್ಟಾಟಿಸ್ಟಿಷಿಯನ್. ಸರ್ ಆಥರ್ ಲಯಾನ್ ಬೋಲೆ, ಸ್ಟಾಟಿಸ್ಟಿಕ್ ಇಸ್ ಡಿಫೈನ್ಡ್ ಆಸ್ ನ್ಯೂಮೆರಿಕಲ್ ಸ್ಟೇಟ್ಮೆಂಟ್ಸ್ ಟು ಫ್ಯಾಕ್ಟ್ಸ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎಂಕ್ವೈರಿ ಪ್ಲೇಸ್ಡ್ ಇನ್ ರಿಲೇಷನ್ಸ್ ಟು ಈಚ್ ಅದರ್. ನೋಡಿ, ಯಾವುದೇ ಡಿಪಾರ್ಟ್ಮೆಂಟ್ದಲ್ಲಿ ಯಾರಾದರೂ ಬಂದು ಎಂಕ್ವೈರಿ ಮಾಡ್ಲಿಕ್ಕೆ ಹೋದಾಗ ಆ ಎಂಕ್ವೈರಿ ಮಾಡುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾದರೆ ಅಂಕಿ ಅಂಶಗಳ ಮುಖಾಂತರ ಕೊಡ್ತಾ ಇದ್ದರೆ ನಮಗೆ ಸಹಾಯ ಮಾಡುವ ಸಬ್ಜೆಕ್ಟೇ ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ತಾನೆ ಆರ್ಥರ್ ಲಯನ್ ಬೌಲೆ. ತಿಳಿತರಿ? ಹಾಗಾದ್ರೆ ನಾನು ಒಂದು ನಿಮಗೆ ಪ್ರಶ್ನೆ ಕೇಳ್ತೀನಿ. ನೀನು ಹುಟ್ಟಿರುವಂತಹ ಈಶ್ವಿ ಅಥವಾ ಇಯರ್ ಯಾವುದು ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ, ಒಂದು ನಂಬರ್ ಹೇಳ್ತಿರಲ್ಲ, ದಟ್ ಇಸ್ ಸ್ಟಾಟಿಸ್ಟಿಕ್ಸ್. ನಿನ್ನ ಹೈಟ್ ಎಷ್ಟು ಅಂತ ಕೇಳಿದ್ರೆ ನೀವೇನ್ ಮಾಡ್ತೀಯ, 5'1", 2", 3" ಅಂತಿದ್ರ, ದಟ್ ಇಸ್ ಸ್ಟಾಟಿಸ್ಟಿಕ್ಸ್. ವಾಟ್ ಈಸ್ ಯುವರ್ ವೇಟ್ ಅಂತ ಕೇಳ್ತಾನಲ್ಲ, ದಟ್ ಇಸ್ ಸ್ಟಾಟಿಸ್ಟಿಕ್ಸ್. ನಿಮ್ ತಂದೆ ತಾಯಿಗೆ ನೀನು ಎಷ್ಟನೇ ಮಗ ಅಂತಂದ್ರೆ ಅವಾಗ ನೀನ್ ಹೇಳ್ತಿಲ್ಲ, ದಟ್ ಇಸ್ ಸ್ಟಾಟಿಸ್ಟಿಕ್ಸ್. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾನಲ್ಲ, ದಟ್ ಇಸ್ ಸ್ಟಾಟಿಸ್ಟಿಕ್ಸ್. ನೀನು ಯಾವ ರಾಜ್ಯದಲ್ಲಿ ಇದೆಯಾ ಅಂತ ಕೇಳ್ತಾನಲ್ಲ, ಅದು ಒಂದು ಸ್ಟಾಟಿಸ್ಟಿಕ್ಸ್. ಆ ರಾಜ್ಯದ ವಿಸ್ತೀರ್ಣ ಎಷ್ಟಂತ ಕೇಳ್ತಾನಲ್ಲ, ಅದು ಸ್ಟಾಟಿಸ್ಟಿಕ್ಸ್. ಹಂಗಾರೆ ಒಟ್ಟಾರೆ ಸ್ಟಾಟಿಸ್ಟಿಕ್ಸ್ ಅನ್ನೋದು ಯಾರಾದರೂ ಬಂದು ಎಂಕ್ವೈರಿ ಮಾಡಿದಾಗ ಆ ಎಂಕ್ವೈರಿಗೆ ಕೊಡುವಂತ ಉತ್ತರ ನ್ಯೂಮೆರಿಕಲ್ ಆಗಿತ್ತಂದ್ರೆ ದಟ್ ಇಸ್ ಕಾಲ್ಡ್ ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ತೀರಿ. ಅರ್ಥ ಆಯ್ತರಿ? ಬನ್ನಿ,
ಇನ್ನೂ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಂಪಲ್ಸ್ ಗಳನ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು, ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಆ ಬೋರ್ ಆಗ್ತಾ ಇದ್ರೆ ಹೇಳಿ, ಬೋರ್ ಆಗ್ತಾ ಇದ್ರೆ ಹೇಳಿ. ಆ ಬೇರೆ ಬೇರೆ ಕಡೆ ಹೇಗೆ ಒಂದು 20 ಕ್ವಶನ್ ಗಳನ್ನ ಮಾಡಿ ಒಂದು 4-5 ಕ್ವಶನ್ ಗಳನ್ನ ನಿಮ್ಗೆ ಕೊಟ್ಟು ನಿಮ್ಗೊಂದಿಟ್ಟು ಪೋಲ್ ಅನ್ನ ಕೊಟ್ಟು ನಿಮ್ಗೊಂದಿಟ್ಟು ಖುಷಿ ಮಾಡಿ ಬಿಟ್ಟು ಬಿಡ್ತಾರಲ್ಲ, ನಾನು ಹಂಗೆ ಮಾಡ್ತೇನೆ ಬೇಕಾದ್ರೆ. ಹಾಗೆ ಮಾಡ್ಲ ಇಲ್ಲ ಡಿಟೇಲ್ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಟಾಪಿಕ್ ಅನ್ನ ಕಲಿಸ್ಕೊಡ್ಲ, ಯಾವ್ದು ಬೇಕು ಇದು ಬೇಕಂತಂದ್ರೆ ಟಿ ಎಚ್ ಐ ಎಸ್ ದಿಸ್ ಅಂತ ಟೈಪ್ ಮಾಡಿ, ಅದು ಬೇಕಂದ್ರೆ ಟಿ ಎಚ್ ಐ ಟಿ ದ್ಯಾಟ್ ಅಂತ ಟೈಪ್ ಮಾಡಿ. ಸರ್ ಇದೇ ಬೇಕು ಅನ್ನೋರು ದಿಸ್ ಅಂತ ಟೈಪ್ ಮಾಡಿ. ಸರ್ ನಮಗೆ ಇದೆಲ್ಲ ಬೇಡ ರೀ, ಒಂದು 20-30 ಕ್ವಶನ್ ಮಾಡಿ ಒಂದು 30 ಕ್ಲಾಸ್ದಲ್ಲಿ ಮುಗಿಸ್ಬಿಡಿ ಅನ್ನೋರು ಯಾರ್ಯಾರು ಇದಲ್ಲ ಅವರೆಲ್ಲರೂ ದ್ಯಾಟ್ ಅಂತ ಟೈಪ್ ಮಾಡಿ. ಆಯ್ತಾ? ಎಸ್, ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಂಗಾದ್ರೆ ಸ್ಟ್ಯಾಟಿಸ್ಟಿಕ್ಸ್ಗೆ ಇನ್ನೂ ಕೆಲವು ಎಕ್ಸಾಂಪಲ್ ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಸಮ್ ಆಫ್ ದ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಟು ಫೈಂಡ್ ದ ಮೀನ್ ಆಫ್ ದ ಮಾರ್ಕ್ಸ್ ಆಬ್ಟೇನ್ಡ್ ಬೈ ಈಚ್ ಸ್ಟೂಡೆಂಟ್. ನೋಡಿ, ಒಬ್ಬ ವಿದ್ಯಾರ್ಥಿ ಕನ್ನಡಕ್ಕೆ 30 ಅಂಕ, ಇಂಗ್ಲಿಷ್ಗೆ 30 ಅಂಕ, ಸಮಾಜಕ್ಕೆ ಅಂದ್ರೆ ಸೋಷಿಯಲ್ ಸ್ಟಡಿಗೆ 30 ಅಂಕ, ಸೈನ್ಸ್ಗೆ 30 ಅಂಕ, ಮ್ಯಾಥ್ಸ್ಗೆ 30 ಅಂಕ ಅಂತ ತಗೊಂಡಿರ್ತಾನೆ ತಿಳ್ಕೊಳ್ರಿ. ನಾನು ಅವಾಗ ಏನ್ ಮಾಡಬೇಕು, ಮೀನ್ ಕಂಡುಹಿಡಬೇಕು. ಮೀನ್ ಅಂದ್ರೂ ಒಂದೇ, ಎವರೇಜ್ ಅಂತಂದ್ರು ಒಂದೇ. ಸರ್ ನಿಂದ ಪರ್ಸೆಂಟೇಜ್ ಎಷ್ಟಾಗೈತಿ ಅಂತ ಕೇಳಿದಾಗ ನಾವೇನ್ ಮಾಡ್ತೀವಿ, ಇದನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸರಿತಾ? ಇದನ್ನೆಲ್ಲಾದ್ರೂ ಕ್ಯಾಲ್ಕುಲೇಟ್, ಹಿಂದಿಗಿನ ತಗೋತೀವಿ ನಾವು 30 ಅಂಕ. ಹಂಗಾರೆ ಎಲ್ಲಾ ಕೂಡ ಎಷ್ಟು ತಗೊಂಡ, 6 × 3 = 18, 180. ಎಷ್ಟು ಸಬ್ಜೆಕ್ಟ್ ತಗೊಂಡಿದ್ದಾನೆ, 6 ಸಬ್ಜೆಕ್ಟ್. ನೋಡಿ, ಟೋಟಲ್ ಮಾರ್ಕ್ಸ್ ಅಂತಂದ್ರೆ 180 ಆಯ್ತು. ಎಷ್ಟು ಪೇಪರ್ ಅದಾವ, 1, 2, 3, 4, 5, 6. ಹಂಗಾರೆ ತಳಗಡೆ ಡಿವೈಡೆಡ್ ಬೈ 6 ಮಾಡ್ಬೇಕು. ಅವಾಗ ಇದನ್ನ 6 ಗುಣಾ ಭಾಗಾಕಾರ ಮಾಡಿದ್ರೆ 6 × 1 = 6, 3 = 0 ಅಂದ್ರೆ 30% ಆತನ ಪರ್ಸೆಂಟೇಜ್ ಆಗುತ್ತೆ. ಹಾಗಾದ್ರೆ ಇವೆಲ್ಲ ಏನಿದಾವೆ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್. ಹಂಗಾರೆ ನಿಮ್ಮ ಮಾರ್ಕಸ್ ಕಾರ್ಡ್ ಅಂದ್ರೆ ಏನು? ಸ್ಟ್ಯಾಟಿಸ್ಟಿಕ್ಸ್. ನಿಮ್ಮ ಸ್ಕೂಲ್ ನಲ್ಲಿ ಇವತ್ತು ಆದಂತ ಅಬ್ಸೆಂಟ್ ಮತ್ತು ಪ್ರೆಸೆಂಟ್ ದ ಸ್ಟೂಡೆಂಟ್ ಲಿಸ್ಟ್ ಏನದಲ್ಲ, ದಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ಹಂಗಾದ್ರೆ ನಿಮ್ಮ ಸ್ಕೂಲ್ ನಲ್ಲಿ ಸ್ಟ್ರೆಂತ್ ಇದೆಲ್ಲ, 50 ಜನ ವಿದ್ಯಾರ್ಥಿ ಇದ್ದಾರೆ ಅಂತ ಅನ್ನೋದು, ದಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ಇವತ್ತು ನಿಮ್ಮ ಇಡೀ ಸ್ಕೂಲ್ ನಲ್ಲಿ ನಾಳೆ ಭಕ್ತ ಕನಕದಾಸ ಅವರ ಜಯಂತಿಯ ಪ್ರಕಾರ ಅವರಿಗೋಸ್ಕರ ಒಂದು ಭಾಷಣವನ್ನ ಮಾಡ್ಬೇಕಂತ 50 ಜನರಲ್ಲಿ 20 ಜನ ಹುಡುಗರು ಸೆಲೆಕ್ಟ್ ಆಗಿದಾರಲ್ಲ, ದಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ಸರಿತಾ? ಹಂಗಾದ್ರೆ ನಾಳೆ ಎಕ್ಸಾಮ್ದಲ್ಲಿ ನಿಮಗೆ ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾನ. ಏನು ಎ ಎಂಬ, ನೋಡಿ ದಯವಿಟ್ಟು ಚಂದಂಗ್ ಕೇಳಿ ಅಪ್ಪಿ, ದಯವಿಟ್ಟು ಚಂದಂಗ್ ಕೇಳಿ. ನಿಮಗೆ ಎಕ್ಸ್ ವೈ ಜಡ್ ಎಂಬ ಡಾಟಾಗಳನ್ನ ಕೊಡ್ತಾನ. ಕೊಟ್ಟು ಏನ್ ಮಾಡ್ತಾನ ಅಂತಂದ್ರೆ, ಇವುಗಳಲ್ಲಿ ಎಕ್ಸ್ ಡಾಟಾಗಳು ಎಷ್ಟಿದಾವೆ ಅಂತ ಕೇಳ್ತಾನೆ. ಅವು ಎಷ್ಟಿದಾವೆ ಅನ್ನೋದು 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅಲ್ಲಿ ಇರುತ್ತೆ. ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾನೆ. ಹಂಗಾದ್ರೆ ಬನ್ನಿ ಒಂದು ಕ್ವಶನ್ ಕೇಳ್ತೇನೆ. ಒಂದು ಕ್ಲಾಸ್ ನಲ್ಲಿ, ಒಂದು ಕ್ಲಾಸ್ ನಲ್ಲಿ 70 ವಿದ್ಯಾರ್ಥಿಗಳು ಇದ್ದಾರೆ, 70 ವಿದ್ಯಾರ್ಥಿಗಳು ಇದ್ದಾರೆ. ಅವರಲ್ಲಿ 25 ಜನ ಬಾಯ್ಸ್ ಇದ್ದರೆ ಹುಡುಗಿಯರ ಸಂಖ್ಯಾ ಎಷ್ಟು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ತಿಳಿತರಿ? ಹಾ, 55, 45, 35, 65. ಹಾ, ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಕೊಡ್ತಾ ಇದ್ದೀನಿ. ಪೋಲ್ ಅನ್ನ ಯೂಸ್ ಮಾಡಿ.
ಪೋಲ್ ಅನ್ನ ಯೂಸ್ ಮಾಡಿ ಎಸ್ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಸುನಿತಾ ಸೊ ದಿಸ್ ಈಸ್ ದ ಟೈಪ್ ಆಫ್ ಕ್ವಶನ್ಸ್ ವಿಲ್ ಅರೈಸ್ ದೇರ್ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತವೆ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತವೆ ವೆರಿ ಗುಡ್ ಹಂಗಾದ್ರೆ 45 ವಿದ್ಯಾರ್ಥಿನಿಯರು ಇದ್ದಾರೆ ಯಾಕೆ 25 ಬಾಯ್ಸ್ ಇದ್ದಾರೆ ತ್ರಿತನನ ತರದು ತ್ರಿತರಿ ಅಂದರೆ ಒಟ್ಟಾರೆ ನಾವು ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ಅರ್ಥ ಆಯ್ತಾ ಎಸ್ ಬನ್ನಿ ಹಾಗಾದ್ರೆ ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ 100 ಜನ ಸ್ಟೂಡೆಂಟ್ಸ್ ನಲ್ಲಿ 300 ಜನ ಸ್ಟೂಡೆಂಟ್ಸ್ ನಲ್ಲಿ 10% ರೆಡ್ ಗ್ರೂಪ್ ಇದೆ 300 ಸ್ಟೂಡೆಂಟ್ಸ್ ನಲ್ಲಿ 10% ರೆಡ್ ಗ್ರೂಪ್ ಇದೆ 20% ಸ್ಟೂಡೆಂಟ್ಸ್ ಗ್ರೀನ್ ಗ್ರೂಪ್ ಇದೆ ಗ್ರೀನ್ ಗ್ರೂಪ್ ಇದೆ 70% ಸ್ಟೂಡೆಂಟ್ಸ್ ಬ್ಲೂ ಗ್ರೂಪ್ ಇದೆ ಹಾಗಾದರೆ ಗ್ರೀನ್ ಗ್ರೂಪ್ ದ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಎಷ್ಟು ಗ್ರೀನ್ ಗ್ರೂಪ್ ಗಳ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 80, 60, 20, 70 ಎಸ್ ಪೋಲ್ ಬರ್ತಾ ಇದೆ ನೋಡಿ ಪೋಲ್ ಬರ್ತಾ ಇದೆ ಗೈಸ್ ಮೂರು ನೂರು ವಿದ್ಯಾರ್ಥಿಗಳಿದ್ದಾರೆ ಮೂರು ವಿದ್ಯಾರ್ಥಿಗಳಲ್ಲಿ 10% ರೆಡ್ ಗ್ರೂಪ್ 20% ಗ್ರೀನ್ ಗ್ರೂಪ್ 70% ಬ್ಲೂ ಗ್ರೂಪ್ ಹಾಗಾದ್ರೆ ಗ್ರೀನ್ ಗ್ರೂಪ್ ಗಳ ಸಂಖ್ಯೆದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ವೆರಿ ಗುಡ್ ಗೈಸ್ ವೆರಿ ಗುಡ್ ಎಕ್ಸಲೆಂಟ್ ನೋಡಿ 300 ವಿದ್ಯಾರ್ಥಿಗಳು ಇದ್ದಾರೆ ಅಂತಂದ್ರೆ ಮೊದಲು 10% ಅಂದ್ರೆ ಏನನ್ನೋ ತೆಗೆದು ಬಿಡಬೇಕು 10% ಅಂದ್ರೆ ಒಂದು ಜೀರೋನ ಕಳೆದ್ರೆ ಎಷ್ಟಾಯ್ತು 30 ಅಂದ್ರೆ 20% ಅಂದ್ರೆ 30+30 60 ಬಿ ಇಸ್ ದ ರೈಟ್ ಆನ್ಸರ್ ಯಾರಿಗೆ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಬರ್ತಾ ಇದೆ ಕ್ಲಾಸ್ ಇಷ್ಟ ಆಗ್ತಾ ಇದೆ ಅವರು ಎಸ್ ಅಂತ ಟೈಪ್ ಮಾಡಬಹುದು ಸರ್ ನಮಗೆ ಡೆಫಿನಿಷನ್ ಮುಖಾಂತರ ಕ್ಲಾಸ್ ದ ಸಂಪೂರ್ಣ ಪಿಕ್ಚರ್ ಅನ್ನೇ ತೋರಿಸ್ಕೊಡ್ತಾ ಇದರ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಕ್ವಶನ್ ಗಳು ಬರ್ತಾವ ಅನ್ನೋದನ್ನ ನಮಗೆ ತುಂಬಾ ಈಸಿಯಾಗಿ ತಿಳಿತಾ ಇದೆ ಅನ್ನೋರು ಯಾರ್ಯಾರಿದಿರಲ್ಲ ಎಸ್ ಅಂತ ಟೈಪ್ ಮಾಡಬಹುದು ವೆರಿ ಗುಡ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ವೆರಿ ಮಚ್ ತಿಳಿತಾರಿ ಅಂದ್ರೆ ಪ್ರಶ್ನೆಗಳು ಯಾವ ರೀತಿಯಾಗಿ ಅರೈಸ್ ಆಗ್ಬಹುದು ಅನ್ನೋದನ್ನ ನೀವು ಗೆಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆಲ್ಲವೂ ಬಂದ್ಬಿಡುತ್ತೆ ತಿಳಿತಾನು ಎಸ್ ಬನ್ನಿ ಹಾಗಾದ್ರೆ ನಿಮಗೆ ಮುಂದಿನ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಸೊ ಒಟ್ಟಾರೆ ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇರ್ತದ ನೆಕ್ಸ್ಟ್ ಅಂಡ್ ಸಪೋಸ್ ಯು ನೀಡ್ ಟು ಫೈಂಡ್ ಹೌ ಮೆನಿ ಮೆಂಬರ್ಸ್ ಆರ್ ಎಂಪ್ಲಾಯ್ಡ್ ಇನ್ ಎ ಸಿಟಿ ಸಿನ್ಸ್ ದ ಸಿಟಿ ಇಸ್ ಪಾಪ್ಯುಲೇಟೆಡ್ ವಿತ್ 15 lakh ಪೀಪಲ್ ಹೆನ್ಸ್ ವಿ ವಿಲ್ ಟೇಕ್ ಅ ಸರ್ವೆ ಇಯರ್ 1000 ಪೀಪಲ್ ಸೊ ಒಟ್ಟಾರೆ ಈ ರೀತಿಯಾಗಿ ಇವತ್ತಿನ ಕ್ಲಾಸ್ ದಲ್ಲಿ ನಾನು ನಿಮಗೆ ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಡೆಫಿನಿಷನ್ ಏನು ಸ್ಟಾಟಿಸ್ಟಿಕ್ಸ್ ದ ಅರ್ಥ ಏನು ಸ್ಟಾಟಿಸ್ಟಿಕ್ಸ್ ದ ಡೆಫಿನಿಷನ್ ಗಳಿಗೆ ವೆಬ್ಸ್ಟರ್ ಅವರು ಏನ್ ಹೇಳಿದ್ದಾರೆ ಬಾಯ್ಲೆ ಅವರು ಏನ್ ಹೇಳಿದ್ದಾರೆ ಸ್ಟಾಟಿಸ್ಟಿಕ್ಸ್ ದ ಕೆಲವು ಎಕ್ಸಾಂಪಲ್ ಗಳನ್ನ ಹೇಳಿ ಕೆಲವು ಕ್ವಶನ್ ಗಳನ್ನ ನಿಮಗೆ ನಾನು ಕೇಳಿದ್ದೇನೆ ಸೊ ಇವತ್ತಿನ ಕ್ಲಾಸ್ ದಲ್ಲಿ ಇಷ್ಟು ಸಾಕು ನಾಳೆ ಕ್ಲಾಸು ಮತ್ತೆ 2 ಗಂಟೆಗೆ ಇರುತ್ತೆ ಗೈಸ್ ಮತ್ತೆ 2 ಗಂಟೆಗೆ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಗಳು ಮತ್ತೆ ಯಾರಾದರೂ ಸಬ್ಸ್ಕ್ರಿಪ್ಷನ್ ತಗೊಳ್ಳೋರಿದ್ರೆ ಅವ್ರಿಗೂ ಕೂಡ ನೀವು ಹೇಳ್ಕೋಬಹುದು ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಟುಡೇಸ್ ಕ್ಲಾಸ್ ಬಾಯ್ ಮೈ ಗೈಸ್ ಟೇಕ್ ಕೇರ್ ಮತ್ತೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸ್ಟಾಟಿಸ್ಟಿಕ್ಸ್ ದ 2ನೇ ಕ್ಲಾಸು ಇರುತ್ತೆ ಬಾಯ್ ಹಾ ಹೇಳಿ ಯಾರು
ಹೇಳ್ರಿ. ಅಪ್ಪಿ ನಿನ್ನ ಹೆಸರೇನ, ನಿನ್ನ ಫೋನ್ ನಂಬರ್ ಹೇಳು. ಓಕೆ, ಮತ್ತೆ 4-5. ನೆಟ್ ನೀನ್ ಇದೇ ಈಗ ತಾನೇ ಕ್ಲಾಸ್ ತಗೊಂಡೆ ಅದನ್ನ, ಹೌದಲ್ಲ? ಇಲ್ಲಪ್ಪಿ, ನೀನ್ ಈಗ ತಾನೇ ತಗೊಂಡಿಲ್ಲ, ಅದಕ್ಕೆ ಅದು ಆಕ್ಟಿವ್ ಆಗಿಲ್ಲ. ಇದನ್ನದ್ದು ಆ 3 ಡೇಸ್ ಬ್ಯಾಕ್ ನೀನ್ ತಗೊಂಡಿದ್ದು ತಪ್ಪ. ಅದು ನೀ ವಿಲೇಜ್ ಅಕೌಂಟೆಂಟ್ ಕ್ಲಾಸ್ ತಗೋಬೇಕಲ್ಲ ಅಪ್ಪಿ, ಹೌದಲ್ಲ? ನೀನ್ ತಗೋಬೇಕಾಗಿದ್ದ ಕ್ಲಾಸ್ ಯಾವುದು?